ನಮಸ್ತೆ, ಬಲಿಷ್ಠ ಭಾರತದ ಬಂಧುಗಳೇ, ಜೀವನ್ವಾಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ಎಲ್ರಿಗೂ ಗೊತ್ತು, ಒಂದು ಟಿಪ್ಸನ್ನು ಕೊಡ್ತಾರೆ ಅಂತ ಅನ್ನೋದು ಗೊತ್ತಿದೆ ಅಲ್ವಾ. ಸೊ ಇವತ್ತಿನ ಟಿಪ್ಸ್ ಏನು ಅಂತಂದರೆ, ಒಂದು ಪಾಸಿಟಿವ್ ಅಫರ್ಮೇಷನ್ ಅಂತಂತಂದರೆ ಸಕಾರಾತ್ಮಕವಾದ ಒಂದು ಸಂಕಲ್ಪ ಮಾಡುವಂಥದ್ದು. ಪ್ರತಿದಿನ ಒಂದೇ ವಿಚಾರದಲ್ಲಿ ನೀವು ಸಕಾರಾತ್ಮಕವಾಗಿ ಸಂಕಲ್ಪವನ್ನು ಮಾಡ್ತಾ ಹೋಗುವಂಥದ್ದು. ಏನು ನಿಮ್ಮಷ್ಟಕ್ಕೆ ನೀವು ಸ್ವಾಗತ, ನಿಮ್ಮಷ್ಟಕ್ಕೆ ನೀವು ಹೇಳ್ಕೊಳ್ತಾ ಹೋಗಬೇಕಾಗುತ್ತೆ. ಏನಿದು ಪಾಸಿಟಿವ್ ಅಫರ್ಮೇಷನ್ನು? ಇದರ ಬಗ್ಗೆ ಸಾಕಷ್ಟು ಸೈಂಟಿಸ್ಟ್ಗಳು ಅನೇಕ ರೀತಿಯಾದಂತಹ ಏನು ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿಬಿಟ್ಟಿದ್ದಾರೆ. ಗ್ರೇಟ್ ಸೈಂಟಿಸ್ಟ್ಗಳು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ, ಹಾಗೆಯೇ ಈ ಸೈಕಾಲಜಿಸ್ಟ್ ಕೂಡ ಅನೇಕ ರೀತಿಯಾದಂಥ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿದ್ದಾರೆ. ಏನು ಅಂತ ನೋಡಿದಾಗ, ನಾವು ಯಾವ ಒಂದು ವಿಚಾರವನ್ನು ಮನಸ್ಸಲ್ಲಿ ಪದೇ 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 ಹೇಳ್ಕೊಳ್ತಾ ಹೋಗ್ತಾ ಇರ್ತೀವೋ ಅದು ನಮ್ಮ ಜೀವನದಲ್ಲಿ ಘಟಿಸುತ್ತೆ ಅಂತಂದ್ಬಿಟ್ಟು. ಅದಕ್ಕೋಸ್ಕರ ಬುದ್ಧನೇ ಹೇಳ್ಬಿಟ್ಟಿದ್ದಾನೆ ಏನು ಅಂತಂದರೆ, ವಾಟ್ ಯು ಥಿಂಕ್ ಸೋ ಯು ಬಿಕಮ್, ವಾಟ್ ಯು ಫೀಲ್ ಸೋ ಯು ಅಟ್ರಾಕ್ಟ್, ವಾಟ್ ಯು ಇಮ್ಯಾಜಿನ್ ಸೋ ಯು ಕ್ರಿಯೇಟ್ ಅಂತಂದ್ಬಿಟ್ಟು. ಏನಂತಂದರೆ, ನೀನು ಯಾವುದರ ಬಗ್ಗೆ ಸದಾ ಚಿಂತನೆ ಮಾಡ್ತಾ ಹೋಗ್ತಾ ಇರ್ತೀಯೋ ನೀನು ಅದೇ ಆಗ್ತೀಯ ಅಂತ. ನೀನು ಯಾವುದರ ಬಗ್ಗೆ ಆಕರ್ಷಣೆ ಅಂದರೆ ಯಾವುದರ ಬಗ್ಗೆ ನೀನು ಹೆಚ್ಚಾಗಿ ಯೋಚನೆ ಮಾಡ್ತಾ ಒಲವನ್ನು ತೋರಿಸ್ತಾ ಹೋಗ್ತಾ ಇರ್ತೀಯ ಅದನ್ನೇ ನಿನ್ನ ಕಡೆಗೆ ಅಟ್ರಾಕ್ಟ್ ಮಾಡ್ತಾ ಹೋಗ್ತಾ ಇರ್ತೀಯ ಅಂತ. ಹಾಗೆಯೇ ನೀನು ಯಾವುದರ ಬಗ್ಗೆ ಕಲ್ಪನೆಯನ್ನು ಮಾಡ್ತಾ ಹೋಗ್ತಾ ಇರ್ತೀಯೋ ಅದನ್ನು ಮಾತ್ರ ನೀನು ಸೃಷ್ಟಿಸಬಲ್ಲೆ ಅಂತ ಹೇಳ್ತಾರೆ. ಇದು ಭಗವಾನ್ ಬುದ್ಧ ಹೇಳಿರೋಂಥದ್ದು. ಹಾಗಾಗಿ ನಾನು ಹೇಳ್ತಾ ಇರ್ತೀನಿ ಅಂದರೆ, ಅಫ್ಕೋರ್ಸ್ ನಾನು ಇದನ್ನು ಬಹಳ ಫಾಲೋ ಮಾಡ್ತೀನಿ. ನಾನು ಇನ್ನೇನಿಲ್ಲ, ನಾನು ಹೋಗ್ಬಿಟ್ಟು ಪೂಜೆ ಮಾಡ್ಕೊಳ್ಳೋದು, ಪುನಸ್ಕಾರ ಮಾಡ್ಕೊಳ್ಳೋಂಥದ್ದು, ಇಲ್ಲಿ ತಾಯ್ತ ಕಟ್ಕೊಳ್ಳೋದು, ಇಲ್ಲಿ ಉಂಗುರ ಹಾಕೊಳ್ಳೋದು ಇವೆಲ್ಲ ಏನೂ ಮಾಡಲ್ಲ. ಯಾಕಂತಂದರೆ ಯೋಗದಲ್ಲಿ ಒಂದು ಮಟ್ಟಕ್ಕೆ ಸಾಧನೆಯನ್ನು ಮಾಡ್ತಾ ಹೋಗ್ತಾ ಇದ್ದಂಗೆ ಏನಾಗ್ಬಿಡುತ್ತೆ ಅಂದರೆ, ನಮ್ಮ ಜೀವನದಲ್ಲಿ ನಮಗೆ ಬೇಕಾಗಿರೋದನ್ನು ಪಡೆಯುವಂತಹ ಶಕ್ತಿ ಚೈತನ್ಯ ಎಲ್ಲಿದೆ ಅಂದರೆ ಹೊರಗೆಲ್ಲೋ ಇಲ್ಲ, ನಮ್ಮೊಳಗೆ ಇದೆ ಅನ್ನುವಂಥ ಜ್ಞಾನೋದಯ ನಮಗಾಗುತ್ತೆ. ಅಂಥ ಒಂದು ಜ್ಞಾನೋದಯ ನನಗಾಗಿದೆ. ಹಾಗಾಗಿ ನನ್ನ ಕೈಗಳೆಲ್ಲ ಉಂಗುರುಗಳು ಅದೇ ಇದೆಲ್ಲ ಏನೋ ಹಾಕೊಳ್ತಾ ಇಲ್ಲ. ಹಾಕೊಳಿದ್ರೆ ಹಾಂ ಹೌದು, ನನ್ನ ಹತ್ರ ಇದೆ, ನಾನು ಖುಷಿಗೆ ಹಾಕೊಳ್ತೇನೆ ಹೊರತು ಈ ಉಂಗುರ ಹಾಕೊಳ್ಳೋದ್ರಿಂದ ಈ ತಾಯ್ತ ಕಟ್ಕೊಂಬಿಡೋದು ನನಗೇನೋ ಜೀವನದಲ್ಲಿ ಆಗ್ಬಿಡುತ್ತೆ ಇಲ್ಲ, ಆ ಭಾವನೆಗಳಿಲ್ಲ ನನಗೆ. ಒಂದು ಕಾಲದಲ್ಲಿ ಎಲ್ಲ ಬೆಳಗು ಹಾಕೊಂಡಿದ್ದೆ, ಏನಂದರೆ ಸರ್ವ ಸಂಕಷ್ಟಗಳಿಂದ ಪರಿಹಾರ ಮಾಡಪ್ಪ ಭಗವಂತ ಅಂತ ಹಾಕೊಳ್ತಾಯಿದ್ದೆ. ಇವತ್ತು ನನ್ನ ಸರ್ವ ಸಂಕಷ್ಟಗಳಿಗೆ ಸಂಜೀವಿನಿ ಮದ್ದು ಎಲ್ಲಿದೆ ಅಂತ ನನಗೆ ಅರ್ಥ ಆಯಿತು. ಹಾಗಾಗಿ ಇದನ್ನು ಫಾಲೋ ಮಾಡ್ತಾ ಇದ್ದೀನಿ, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿರಬೇಕು ಅನ್ನೋದೇ ನನ್ನ ಭಾವನೆ. ಯಾಕೆಂತಂದರೆ, ನಾನು ನೀವು ಚೆನ್ನಾಗಿದ್ದಾಗ ಮಾತ್ರ ಬಲಿಷ್ಠ ಭವ್ಯ ಭಾರತ ಕಟ್ಟೋಕ್ಕಾಗುತ್ತೆ ಅಲ್ವಾ. ಈಗ ಒಂದು ವಿಡಿಯೋ ಕಳಿಸಿದ್ದೆ ನಾನು ಎಲ್ಲ, ಯಾಕಂದರೆ ನನಗೆ ಸುಮಾರು ಕಡೆ ಕರೀತಾ ಇರ್ತಾರೆ, ಅಲ್ಲಿ ಇಲ್ಲಿ ಕರಿತಾನೆ ಇರ್ತಾರೆ, ಮೋಟಿವೇಶನಲ್ಲಿ ಸ್ಪೀಕರ್ ಆಗಿ ಕರಿತಾ ಇರ್ತಾರೆ, ರಿಸೋರ್ಸ್ಫುಲ್ ಪರ್ಸನ್ ಆಗಿ ಕರೆಸ್ತಾ ಇರ್ತಾರೆ, ಸಾಕಷ್ಟು ಸಂಘ ಸಂಸ್ಥೆಗಳನ್ನ ನನ್ನ ಕರೆಸ್ತಾನೆ ಇರ್ತಾರೆ. ಹೆಚ್ಚು ಕಮ್ಮಿ ವಾರದಲ್ಲಿ ಒಂದಿನಾದರೂ ಯಾವುದೋ ಒಂದು ಸಂಘ ಸಂಸ್ಥೆಗೆ ಹೋಗ್ಬಿಟ್ಟು ನನ್ನ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೇನೆ. ಇದರಲ್ಲಿ ಇದು ವಿಶೇಷ ಅನಿಸ್ತು, ಯಾಕಂದರೆ ತುಂಬ ಕಡಿಮೆ, ಜಸ್ಟ್ ಒಂದು 6 ಮಿನಿಟ್ಸಲ್ಲಿ ಸಂಘದ ಮಹತ್ವ, ದ ಇಂಪಾರ್ಟೆನ್ಸ್ ಆಫ್ ಅಸೋಸಿಯೇಷನ್, ಯಾರ ಜೊತೆ ಇದ್ರೆ ಹೆಂಗಾಗ್ತೀವಿ ಅಂತ ಅನ್ನೋದನ್ನು, ಅದಕ್ಕೋಸ್ಕರ ಆ 6 ನಿಮಿಷದ ಒಂದು ಕೊಟ್ಟೆ. ಭಾಳಷ್ಟು ಜನ ನೋಡಿದ್ದೀರಾ, ಅಪ್ರಿಷಿಯೇಷನ್ ತಿಳಿಸ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಭಾಳಷ್ಟು ಜನ ಇಲ್ಲಲ್ಲ, ನಾನು ಎಲ್ಲೆಲ್ಲಿ ಹೋಗಿ ಮಾತಾಡ್ತಾ ಇರ್ತೀನಿ ಅಲ್ಲ, ಈಗ ಬೇರೆ ಶಾಲಾ ಕಾಲೇಜುಗಳಿಗೆ ಹೋಗಿ ಮಾತಾಡಿದಾಗ, ಸಂಘ ಸಂಸ್ಥೆಗಳಿಗೆ ಮಾತಾಡಿದಾಗ ಅವರೆಲ್ಲ ಹೇಳ್ತಾ ಇರ್ತಾರೆ, ಸರ್ ನಿಮ್ಮ ವಿಡಿಯೋಸ್ ನೋಡ್ತಾ ಇರ್ತೀವಿ, ಇದು ತುಂಬ ಏನು ವಾಸ್ತು ಅಸ್ಟ್ರಾಲಜಿ ನ್ಯೂಮರಾಲಜಿ ಇದಕ್ಕೆ ಸಂಬಂಧಪಟ್ಟಂಗಿದೆ, ನೀವು ಜೀವನಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ವಿಚಾರಗಳನ್ನು ಮಾತಾಡಿ, ಅದಕ್ಕೆ ಅದರದ್ದು ಒಂದು ವಿಡಿಯೋ ಮಾಡಿಕೊಡಿ, ನಿಮ್ಮ ಮಾತುಗಳನ್ನು ಕೇಳಬೇಕು ಅಂತಾರೆ, ನಮಗೆ ಬಹಳ ಖುಷಿಯಾಗುತ್ತೆ. ನೀವು ತಿಳಿಸುವಂಥ ದಾಟಿ ಮನಸ್ಸು ಮುಟ್ಟತ್ತೆ, ಹೃದಯ ತಟ್ಟತ್ತೆ, ಜೀವನದಲ್ಲಿ ಬದಲಾವಣೆ ತಂದುಕೊಳ್ಳಲೇಬೇಕು ಅನ್ನೋಂಥ ಒಂದು ಸಂಕಲ್ಪವನ್ನು ನಮ್ಮ ಜೀವನದಲ್ಲಿ ನನಗೆ ತರಿಸುತ್ತೆ ಅಂತ ಹೇಳ್ತಾ ಇರ್ತಾರೆ. ಸಂಕ್ರಾಂತಿ ಕಳೆದ ಮೇಲಿಂದ ಸಂಕ್ರಾಂತಿ, ನಮ್ಮ ಜೀವನದಲ್ಲಿ ಸಂಕ್ರಾಂತಿ ಆಗಬೇಕು ಅಂತ ಅನ್ನೋದಕ್ಕೋಸ್ಕರ ಈ ವಿಚಾರದ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಖಂಡಿತವೂ ನಿಮ್ಮ ಜೊತೆನೇ ಹಂಚ್ಕೊಳ್ಳೋದು, ನಾನು ಇನ್ಯಾರ ಜೊತೆ ಹಂಚ್ಕೊಳ್ಳಿ, ನೀವೇ ಅಲ್ವಾ, ನಿಮ್ಮ ಜೊತೆನೇ ನಾನು ಹಂಚ್ಕೊಳ್ತೀನಿ ಅದನ್ನು. ಅದಕ್ಕೆ ಬೇರೆ ರೀತಿಯಾದಂಥ ಒಂದು ಚಾನಲನ್ನು ಮಾಡಿ, ಅದರಲ್ಲಿ ಯೂಟ್ಯೂಬ್ ಚಾನಲ್ ಇದೇನೆ ಅಷ್ಟೇ, ಅದಕ್ಕೇನು ಖಾಸಗಿ ಹೆಸರು ಕೊಡೋಂಥದ್ದು ಬೇಕಾಗಿಲ್ಲ, ನೋಡ್ಕೊಂಡು ಬಾಡೋಂಥದ್ದು. ಹಾಗೆಯೇ ಈ ಪಾಸಿಟಿವ್ ಅಫರ್ಮೇಷನ್ ಅನ್ನೋದಿಲ್ಲ, ಭಾಳ ಪವರ್ಫುಲ್ ಇರುತ್ತೆ. ಹೋದ ಸಲ ಅದನ್ನು ಕುಬೇರ ಮುದ್ರೆ ಹೇಳಿದಾರ, ಅದೇ ಥರ ಕುಬೇರ ಮುದ್ರೆಯನ್ನು ಹಾಕ್ಕೊಂಡು ನೀವೇನು ಮಾಡ್ಬೋದು, ಯಾವುದೋ ಒಂದು ವಿಚಾರದ ಬಗ್ಗೆ ಈಗ ಆರೋಗ್ಯದಿಂದ ಅನಾರೋಗ್ಯದಿಂದ ಪೀಡಿತರಾಗಿದ್ದೀರಾ ಅಂತ ಅಂದ್ಕೊಳ್ತೀರಾ, ಏನು ಹೇಳ್ಕೋಬೇಕು ನೀವು, ಭಗವಂತ ಈ ಕಾಯಿಲೆ ಹೋಗ್ಸು, ಭಗವಂತ ಆ ಕಾಯಿಲೆ ಹೋಗ್ಸು, ಇದೆಲ್ಲ ಕೇಳಬೇಕಾಗಿರೋದು. ನೀವು ಸಿಂಪಲ್ ಒಂದು ಹೇಳ್ತೀನಿ, ಏನಂತಂದರೆ ದಿನದಿಂದ ದಿನಕ್ಕೆ ನನ್ನ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣ್ತಾ ಇದ್ದೀನಿ, ನನ್ನ ಆರೋಗ್ಯದಲ್ಲಿ ಶಕ್ತಿ ಚೈತನ್ಯ ಬರ್ತಾ ಇದೆ, ನಾನು ಬಹಳ ಆರೋಗ್ಯಪೂರ್ಣವಾಗಿದ್ದೀನಿ, ಸದಾ ಲವಲವಿಕೆಯಿಂದ ಇದ್ದೀನಿ. ಇಂಗ್ಲೀಷಲ್ಲಿ ಹೇಳ್ಬೇಕಾದ್ರೆ ಡೇ ಬೈ ಡೇ ಎವ್ರಿ ಡೇ ಐ ಆಮ್ ಬಿಕಮಿಂಗ್ ಮೋರ್ ಅಂಡ್ ಮೋರ್ ಹೆಲ್ತಿ, ಐ ಆಮ್ ಬಿಕಮಿಂಗ್ ಮೋರ್ ಅಂಡ್ ಮೋರ್ ಪವರ್ಫುಲ್, ಐ ಆಮ್ ಬಿಕಮಿಂಗ್ ಮೋರ್ ಅಂಡ್ ಮೋರ್ ಎನರ್ಜೆಟಿಕ್, ಐ ಆಮ್ ಡೂಯಿಂಗ್ ಮೈ ಎವ್ರಿ ವರ್ಕ್ ವಿತ್ ಗ್ರೇಟ್ ಎಂಥೂಸಿಯಾಸಮ್.
ಈ ರೀತಿ ಹೇಳ್ಕೊಳ್ಳುವಂಥದ್ದು. ಹಾಗೆ ಹಣದ ಬಗ್ಗೆ, ಸಂಬಂಧಗಳ ಬಗ್ಗೆ, ಕೆಲಸ ಕಾರ್ಯಗಳ ಬಗ್ಗೆ ಬೇಕಾದಷ್ಟು ಪಾಸಿಟಿವ್ ಅಫರ್ಮೇಷನ್ ಪ್ರತಿ ದಿನ ಒಂದೇ ಸಮಯದಲ್ಲಿ ಒಂದೇ ಜಾಗದಲ್ಲಿ ಕೂತ್ಕೊಂಡು ಹೇಳ್ತಾ ಹೋದರೆ ಭಾಳನೇ ಪರಿಣಾಮಕಾರಿಯಾಗಿರುತ್ತೆ. ದಯವಿಟ್ಟು ಇದನ್ನು ಪಾಲನೆ ಮಾಡ್ತಾ ಹೋಗಿ. ಯಾವ ಭಾಗದಲ್ಲಿ ಕೂತು ಇದನ್ನು ಈ ರೀತಿ ಒಂದು ಸಂಕಲ್ಪವನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಂದರೆ, ಮನೆಯ ವಿಶೇಷವಾಗಿ ಈಶಾನ್ಯ ಭಾಗದಲ್ಲಿ ಕೂತ್ಕೊಂಡು ಈ ಸಂಕಲ್ಪವನ್ನು ಮಾಡ್ತಾ ಹೋಯಿತು ಅಂತಂದರೆ ಅದು ನಿಮ್ಮ ಜೀವನದಲ್ಲಿ ಸಿದ್ಧಿ ಆಗುತ್ತೆ. ಓಕೆ, ಮಾಡ್ಕೊಳ್ಳಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಪ್ರಶ್ನೆಗಳೇನು ಅಂತಂತಂದರೆ, ಒಬ್ಬರು ಏನು ಕೇಳ್ತಾರೆ ಅಂದರೆ, ಒಂದು ಮೇನ್ ಡೋರ್ನ ಸೈಜ್ ಏನಿರಬೇಕು ಅಂತ ಕೇಳ್ತಾರೆ. ಸಾಧಾರಣವಾಗಿ ವಾಸ್ತುಶಾಸ್ತ್ರದ ಪ್ರಕಾರ ಏನು ಹೇಳುತ್ತೆ ಅಂತಂದರೆ, ಅಗಲ ಎಷ್ಟಿರುತ್ತೋ ಅದರ ಎರಡರಷ್ಟು ಎತ್ತರ ಇರಬೇಕು ಅಂತ. ಇದು ಒಂದು ಪಟ್ಟು ಅಂದರೆ ಅದು ಎರಡು ಪಟ್ಟು ಇರಬೇಕು ಅಂತ. ಈಗ 3 ಇತ್ತು ಅಂದರೆ 6 ಇರಬೇಕು ಅಂತ ಹೇಳ್ತಾರೆ. 3.5 ಇತ್ತು ಅಂದರೆ 7 ಇರಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಈಗ ಏನಾಗ್ಬಿಟ್ಟಿದೆ, ಸ್ಟ್ಯಾಂಡರ್ಡ್ ಆಗಿ ಏನಾಗ್ಬಿಟ್ಟಿದೆ, ಹೆಚ್ಚು ಕಮ್ಮಿ ಏನು ಮಾಡ್ತೀವಿ ಅಂದರೆ ಮೇಜರ್ ಆಗಿ ನಾವು ಮೇನ್ ಡೋರ್ಗೆ ಇದನ್ನ ಲೆಕ್ಕ ಹಾಕ್ಕೊಳ್ತೀವಿ. ಇನ್ನುಳಿದೆಲ್ಲ ಒಳಗಡೆ ಬರುವಂಥ ರೂಮ್ಗಳಿಗೆಲ್ಲ ಏನಾಗಿರುತ್ತೆ, 3-7 ಇರುತ್ತೆ. ಟಾಯ್ಲೆಟ್ಗಳಿಗೆ ಆದರೆ 2.5-7 ಇರುತ್ತೆ. 7 ಬೇಕೇ ಬೇಕು ನಮಗೆ ಅಲ್ವಾ. ಸೊ ಹಾಗಾಗಿ ಸ್ಟ್ಯಾಂಡರ್ಡ್ ಆಗಿ 7 ಇಟ್ಕೊಂಡಿದ್ವಿ. ಆದರೆ ಮೇನ್ ಡೋರ್ಗೆ ಮಾತ್ರ ವಿಶೇಷವಾಗಿ ಏನು ಹೇಳ್ತೀವಿ ಅಂತಂದರೆ, 3.5 ಅಗಲ ಇತ್ತು ಅಂತಾರೆ, 7 ಎತ್ತರ ಆಗಲೇಬೇಕಾಗತ್ತೆ. ಸೊ ಇದನ್ನು ಮಾಡ್ಕೊಳ್ಳಿ. ಅಗಲ ಎಷ್ಟಿರುತ್ತೋ ಅದೇ 2.5 ಅಂತಂದ್ಬಿಟ್ಟು. ಬಟ್ ಈಗ ಟಾಯ್ಲೆಟ್ಗೆ 2.5 ಅಂತಂದರೆ ಎತ್ತರ 5 ಇಡೋಕ್ಕಾಗತ್ತಾ? ಆಗಲ್ಲ. 7 ಬೇಕೇ ಬೇಕು, ನಾನು ಕಂಫರ್ಟಬಲಿ ಹೋಗಬೇಕು. ಯಾಕಂದರೆ ಆಗಿನ ಕಾಲದಲ್ಲಿ ಏನಾಗಿತ್ತು, ವಿಶಾಲವಾಗಿತ್ತು ಜಾಗ, ದೊಡ್ಡ ದೊಡ್ಡ ಮನೆಗಳಿತ್ತು. ಇವಾಗ ಏನಾಗ್ಬಿಟ್ಟಿದೆ, ಎಲ್ಲ 15-10, 10 ಒಂದು ಸಿಂಗಲ್ ಬೆಡ್ರೂಮ್ ಮಾಡಾಕ್ಬಿಡ್ತೀವಿ. 20-30 ಅದರಲ್ಲಿ ಡಬಲ್ ಬೆಡ್ರೂಮ್ ಮಾಡಾಕ್ಬಿಡ್ತೀವಿ. ಎಲ್ಲಿಂದ ದೊಡ್ಡ ದೊಡ್ಡ ಡೋರ್ಗಳನ್ನ ಇಟ್ಕೊಳಕ್ಕಾಗತ್ತೆ ಹೇಳಿ? ಹಾಗಾಗಿ ಅಟ್ಲೀಸ್ಟ್ ಯಾವುದಕ್ಕಿಲ್ಲ ಅಂತ ಹೇಳಿದ್ರೆ ಮೇನ್ ಡೋರ್ಗಾದರೂ ಇಟ್ಕೋಬೋದು. ಮೇನ್ ಡೋರ್ಗೆ 3.5 ಅಗಲ 7 ಹತ್ರ. ನಾನು ಎಷ್ಟೋ ಕಡೆ ಪ್ರಾಜೆಕ್ಟ್ಸ್, ನಾನು ಬಿಲ್ಡಿಂಗ್ಗಳ ಕಡೆ ಕನ್ಸ್ಟ್ರಕ್ಷನ್ ಮಾಡೋದಲ್ಲ, ಅಲ್ಲೆಲ್ಲ ಅವ್ರಿಗೆ ಅಫೋರ್ಡಬಿಲಿಟಿ ಇರುತ್ತೆ. ಏನು ಮಾಡ್ತೀನಿ, 4-8, 5-10 ಈ ಥರದಲ್ಲೂ ಮಾಡಿದ್ದೀನಿ ನಾನು. ಓಕೆ, 5.5-11 ರೀಸೆಂಟ್ಲಿ ಈಗ 2 ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ. 5.5-11 ಎತ್ತರ ಇಟ್ಟು ಮಾಡ್ತಾ ಇದ್ದೀನಿ. ಆಗತ್ತೆ, ಅವ್ರಿಗೆ ಬರ್ಸೋಕ್ಕಾಗುತ್ತೆ, ಅದಕ್ಕೋಸ್ಕರ ಅವ್ರಿಗೆ ಮಾಡ್ಕೊಡ್ತೀವಿ. ಇಲ್ದಿರೋರಿಗೆ ಸಾಧಾರಣ ಜನಕ್ಕೆ ಇದು ಇದನ್ನು ಮಾಡ್ಕೋಬೋದು. ಮತ್ತೊಂದು ಪ್ರಶ್ನೆ ಏನು ಕೇಳ್ತಾಯಿದ್ರೆ, ಕಿಚನ್ ಆ್ಯಂಡ್ ಯುಟಿಲಿಟಿ ಫಾರ್ ಈಸ್ಟ್ ಫೇಸಿಂಗ್ ಸೈಟ್ ಅಂತ. ಈಸ್ಟ್ ಫೇಸಿಂಗ್ ಸೈಟ್ ಇದೆಯಂತೆ, ಆ ಸೈಟಿಗೆ ಕಿಚನ್ ಮತ್ತು ಯುಟಿಲಿಟಿ ಎಲ್ಲಿದ್ದರೆ ಒಳ್ಳೆಯದು ಅಂತ ಕೇಳ್ತಾಯಿದ್ದಾರೆ. ಕಿಚನ್ನು ಆಬ್ವಿಯಸ್ಲಿ ಎಲ್ಲಿದ್ದರೆ ತುಂಬ ಒಳ್ಳೆಯದು ಅಂದರೆ, ಈಸ್ಟ್ ಫೇಸಿಂಗ್ ಸೈಟ್ ಅವ್ರಿಗೆ ನಿಮಗೆ ಅಗ್ನಿ ಮೂಲೆಯಲ್ಲಿ ಇಟ್ಕೋಬೋದು, ಅಗ್ನಿ ಮೂಲೆಯಲ್ಲಿ ಮಾಡ್ಕೊಳ್ಳಿ. ಬಹಳ ಒಳ್ಳೆಯಂಥದ್ದು, ಯಾಕೆಂದರೆ ಈಸ್ಟ್ ಫೇಸಿಂಗ್ ಸೈಟ್ ಅಂತಾರೆ, ಆ ಕಡೆಗೆ ಯಥೇಚ್ಛವಾಗಿ ಸೂರ್ಯನ ಬಿಸಿಲು ಬಂದೇ ಬರ್ತಾ ಇರುತ್ತೆ, ಸೂರ್ಯನ ಕಿರಣಗಳು ಬಂದೇ ಬರುತ್ತೆ. ಆ ಭಾಗದಲ್ಲಿ ನೀವು ಆಗ್ನೇಯ ಭಾಗದಲ್ಲಿ ಏನಾದರೂ ಕಿಚನ್ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಸೂರ್ಯನ ಬಿಸಿಲು ನಿಮ್ಮ ಅಡುಗೆ ಮನೆಗೆ ಬರುತ್ತೆ. ಅದರ ಬಗ್ಗೆ ಯಾಕೆ ಅಲ್ಲಿಗೆ ಅಡುಗೆ ಮನೆ ಅಂತ ಅನ್ನೋದ್ರ ಬಗ್ಗೆ ವಿಶೇಷವಾಗಿ ಅನೇಕ ಎಪಿಸೋಡ್ಗಳೆಲ್ಲ ಹೇಳ್ಬಿಡ್ತೀನಿ. ಹಳೆ ಎಪಿಸೋಡ್ಗಳನ್ನ ನೋಡ್ತಾ ಹೋಯ್ತು ಅಂದರೆ ನಿಮಗೆ ಯಾತಕ್ಕೋಸ್ಕರ ಆಗ್ನೇಯ ಭಾಗದಲ್ಲಿ ಅಡುಗೆ ಮನೆ ಇದ್ರೆ ಒಳ್ಳೆಯದು ಅಂತ ಅನ್ನೋದ್ರ ಬಗ್ಗೆ ಜ್ಞಾನ ಸಿಗುತ್ತೆ. ನೀವು ಆಗ್ನೇಯ ಭಾಗದಲ್ಲಿ ಮಾಡ್ಕೊಳ್ಳಿ. ಹಾಗೆಯೇ ನೀವು ಯುಟಿಲಿಟಿ ಎಲ್ಲಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತಂದರೆ, ದಕ್ಷಿಣ ನೈಋತ್ಯ ಭಾಗದಲ್ಲಿ, ದಕ್ಷಿಣ ನೈಋತ್ಯ ಭಾಗದಲ್ಲಿ SSW ಅಂತ ಕರಿತೀವಿ, ಆ ಭಾಗದಲ್ಲಿ ಮಾಡ್ಕೋಬೋದು. ಇಲ್ಲ ಅಂತೇಳಿದ್ರೆ ಸೌತ್ ಆಫ್ ಸೌತ್ ಈಸ್ಟ್ ಅಥವಾ ಸೌತಲ್ಲಿ ಕೂಡ ಮಾಡ್ಕೋಬೋದು. ಮಾಡ್ಕೊಂಡ್ರೆ ಏನಾಗುತ್ತೆ, ಈ ಭಾಗವನ್ನು ಆದಷ್ಟು ಕೆಲಸ ಕಾರ್ಯ ಬಳಸಿ ಮಾಡಾದ್ಮೇಲಿಂದ, ಆ ಯುಟಿಲಿಟಿ ಭಾಗದಲ್ಲಿ ಏನು ಮಾಡ್ತೀವಿ, ಪಾತ್ರೆ ತೊಳಿತೀವಿ, ಬಟ್ಟೆ ಒಗಿತೀವಿ, ಇದೆರಡು ಆದ್ಮೇಲಿಂದ ಏನು ಮಾಡಬೇಕು, ಅದನ್ನು ಪರಿಶುದ್ಧ ಮಾಡಿ ಬರಬೇಕು, ಕ್ಲೀನ್ ಮಾಡಿ ಬರಬೇಕು. ಯಾವಾಗಲೂ ಹೌದಲ್ವಾ, ಇಲ್ಲಿ ಹೆಂಗಿರೋ ನಾಳೆನೂ ಬಟ್ಟೆ ಒಗೆಯದಾನೆ, ಆಚೆ ನಾಳಿದ್ದು ಬಟ್ಟೆ ಒಗೆಯದಾನೆ, ನಾಳೆನೂ ಪಾತ್ರೆ ತೊಳೆಯದೆ, ಆಚೆ ನಾಳಿದ್ದು ಪಾತ್ರೆ ತೊಳೆಯದೆ ಅಂದ್ಕೊಂಡು ಬರೀ ಹೋಗೋದ್ರಲ್ಲಿ ಪಾತ್ರೆ ತೊಳ್ಕೊಳ್ಳೋದು, ಅಲ್ಲೆಲ್ಲ ಗಲೀಜು ಮಾಡಿ ಬರುವಂಥದ್ದಲ್ಲ. ತೊಳೆದಾದ್ಮೇಲೆ ಆ ವಾತಾವರಣ, ಆ ಜಾಗ ಏನಿರುತ್ತೋ ಅದನ್ನು ಪರಿಪೂರ್ಣವಾಗಿ ಪರಿಶುದ್ಧಗೊಳಿಸಿ ಶುಷ್ಕಗೊಳಿಸ್ಬೇಕು. ಶುಷ್ಕ ಅಂದರೆ ಡ್ರೈ ಆಗಿರಬೇಕು. ಕೆಲಸ ಎಲ್ಲ ಆದ್ಮೇಲಿಂದ ನೀರಿಗೀರೆಲ್ಲ ತಳ್ಳಾದ್ಮೇಲಿಂದ ಅಲ್ಲಿ ಏನಾಗಿರ್ಬೋದು, ಡ್ರೈ ಆಗಿರ್ಬೇಕು. ಹಿಂಗಿತ್ತು ಅಂದರೆ ಯಾವುದೇ ದೋಷಗಳು ಬರೋದಿಲ್ಲ. ಹೆಂಗೆ, ನಾವು ಊಟ ಮಾಡ್ತೀವಿ, ಬೆಳಗ್ಗೆ ಹೋಗಿದ ತಕ್ಷಣ ಕ್ಲಿಯರ್ ಮಾಡ್ಕೊಳ್ಳೋದು, ಕ್ಲಿಯರ್ ಮಾಡಿದ್ರೆ ತೊಳ್ಕೋಬೇಕು, ತೊಳ್ಕೊಂಡಾದ್ರೆ ಸ್ನಾನ ಮಾಡ್ಕೋಬೇಕು ಅಲ್ವಾ. ಹೋ ನಾಳೆನೂ ಹೋಗಬೇಕು, ಆಚೆ ನಾಡಿದ್ದು ಹೋಗಬೇಕು, ಹಿಂಗೆ ಹೋಗ್ತಾರೆ. ವಾರಕ್ಕೊಂದಿನ ತೊಳ್ಕೊಳ್ಳೋಣ, ವಾರಕ್ಕೊಂದಿನ ಸ್ನಾನ ಮಾಡ್ಕೊಳ್ಳೋಣ, ಗಬ್ಬನ ಇರುತ್ತೆ ಅಲ್ವಾ. ಹೆಂಗೆ ಗಬ್ಬನ ಇರುತ್ತೆ ಅಂದರೆ, ಮೈ ಮೇಲೆ ಹೆಂಗೆ ಬ್ಯಾಕ್ಟೀರಿಯಾಸ್ ಬಂದ್ಬಿಡುತ್ತೆ, ಅದೇ ರೀತಿ ಆ ಭಾಗದಲ್ಲೂ ಕೂಡ ಬ್ಯಾಕ್ಟೀರಿಯಾಸು ವೈರಸ್ಗಳು ಬಂದ್ಬಿಡುತ್ತೆ. ಬ್ಯಾಕ್ಟೀರಿಯಾಸ್ ಎಸ್ಪೆಷಲಿ ಬ್ಯಾಕ್ಟೀರಿಯಾಸ್ಗಳು ಬಂದ್ಬಿಡುತ್ತೆ. ಬಂದಂಥ ಬ್ಯಾಕ್ಟೀರಿಯಾಸ್ ಏನು ಮಾಡುತ್ತೆ, ಯಾವುದೋ ಒಂದು ನೀರಿನ ಮೂಲಕನೋ, ಪಾತ್ರೆ ಮೂಲಕನೋ, ತಟ್ಟೆ ಮೂಲಕನೋ, ಲೋಟದ ಮೂಲಕನೋ ನಮಗೆ ಬರುತ್ತೆ. ಅದರಲ್ಲಿ ನಾವು ಆಹಾರವನ್ನು ಸೇವನೆ ಮಾಡ್ತೀವಿ, ನನಗೆ ಅನಾರೋಗ್ಯ ಕಾಡಕ್ಕೆ ಶುರು ಮಾಡುತ್ತೆ. ತುಂಬ ಸೈಂಟಿಫಿಕ್ ಇದು. ಓಕೆ, ಸೊ ಇದನ್ನು ಮಾಡ್ಕೊಳ್ಳಿ. ಭಗವಂತ ಎಲ್ರಿಗೂ ಕೂಡ ಆಯುಷ್, ಆರೋಗ್ಯ, ಉಲ್ಲಾಸ, ಉತ್ಸಾಹವನ್ನು ಯಥೇಚ್ಛವಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ, ನಮಸ್ತೆ, ಜೈ ಹಿಂದ್.